ಚಿಕನ್ ಮತ್ತು ಮಟನ್ಗೆ ದರ ನಿಗದಿ ಮಾಡಬೇಕು ಕಡ್ಡಾಯವಾಗಿ ಪರವಾನಿಗೆ ಪಡೆಯುವುದು ಸೇರಿದಂತೆ ಹಲವಾರು ವಿಷಯಗಳು ಮಹಾನಗರಪಾಲಿಕೆಯ ಸಭೆಯಲ್ಲಿ ಬೆಳಕಿಗೆ ಬಂದವು ಪಾಲಿಕೆಯ ಸಭಾಂಗಣದಲ್ಲಿ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಆರ್ಸಿ ನಾಯಕ್ ಸಮ್ಮುಖದಲ್ಲಿ ಸಭೆ ನಡೆಯಿತು ಚಿಕನ್ ಮತ್ತು ಮಟನ್ ಸ್ಟಾಲ್ಗಳ ಮಾಲೀಕರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು ಚಿಕನ್ ಮತ್ತು ಮಟನ್ ಮಾರಾಟ ಮಾಡುವುದಕ್ಕೆ ದರ ನಿಗದಿ ಮಾಡಬೇಕು ಸ್ವಚ್ಛತೆಯ ಬಗ್ಗೆಯೂ ಆದ್ಯತೆ ನೀಡುವುದು ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು अधिकारी चेंज आगे दयवे इवत्तु शिवमोग्ग नगर व्याप्तिया चिकन मत्तु मटन मालिकर वंदु सभेयन्न नावु करेदिद्वि ई कोविड 19 इरोदरिंद नावु ई आ कोविड 19 विचारवागि नम्म अधिकारिगळेल्ल आ कडे गमन कोट्टिद्रु हागागि इवरिगेन्न मीटिंग करेयलिक्कागिल्ल ओंदु अवकाश ईग लाक्डौन् ओपन आगिद्द अवरिगे करेदु इवत्तु शिवमोग्ग नगरदल्लि मेडमरे ಏನು ದರ ದರದ ಬಗ್ಗೆ ಬಹಳಷ್ಟು ಆಪದನೆ ನಡೀತಾ ಇತ್ತು ಏನು ಮಟನ್ 800 900 1000 ರೂಪಾಯಿ ಮಾರ್ತಾ ಇದ್ದಾರೆ ಚಿಕನ್ ಕೂಡ ಹೆಚ್ಚಿಗೆ ರೇಟ್ ಅಲ್ಲಿ ಮಾರ್ತಾ ಇದ್ದಾರೆ ಅಂತ ಹೇಳಿ ಕರೆದಿದ್ದೆ ಹಾಗಾಗಿ ನಾವು ಅವರ ಅಸೋಸಿಯೇಷನ್ ಚಿಕನ್ ಮತ್ತು ಮಟನ್ ಮಾಲೀಕರ ಅಸೋಸಿಯೇಷನ್ ಮುಖಾಂತರ ನಾವು ಅವರಿಗೆ ಇವತ್ತು ಸಭೆ ಕರೆದು ಒಂದು ದರನ ನಿಗದಿಪಡಿಸಬೇಕು ನಮ್ಮ ಮಹಾನಗರಪಾಲಿಕೆಯಿಂದ ಒಂದು ದರನ ನಿಗದಿಪಡಿಸಿ ಆ ದರನ ಅವರು ಪ್ರತಿ ಅಂಗಡಿ ಮುಂದೆ ಡಿಸ್ಪ್ಲೇ ಮಾಡಬೇಕು ಆ ರೀತಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಇವತ್ತು ದರ ನಿಗದಿ ಪಡಿಸಕ್ಕೆ ಅವರಿಗೆ ಅಸೋಸಿಯೇಷನ್ ಒಂದು ಕಮಿಟಿ ಇಲ್ದಿರೋದ್ರಿಂದ ಅವರಿಗೆ ಒಂದು ಎರಡು ಚಿಕನ್ ಮತ್ತು ಮಟನ್ ಅವರಿಗೆ ಎರಡು ಕಮಿಟಿನ ಮಾಡ್ತಾ ಹೊಸದಾಗಿ ಮಾಡ್ಕೊಂಡ್ಬನ್ನಿ ಆಮೇಲೆ ನಾವು ಕೂತ್ಕೊಂಡು ಒಂದು ದರ ನಿಗದಿ ಪಡಿಸೋಣ ಅಂತ ಹೇಳಿ ಇವತ್ತು ಅವರಿಗೆ ಸಭೆಗೆ ಬಂದವರಿಗೆ ಎಲ್ಲರೂ ಹೇಳಿ ತಿಳಿಸಿ ಕೊಟ್ಟಿದ್ವಿ ಈ ಕೆಲವೇ ದಿನಗಳಲ್ಲಿ ನಾವು ಅದನ್ನು ದರ ನಿಗದಿ ಪಡಿಸಿ ಒಂದು ಪ್ರತಿ ಅಂಗಡಿಯಲ್ಲೂ ಕೂಡ ದಿನನಿತ್ಯ ಅವರು ಡಿಸ್ಪ್ಲೇ ಮಾಡಬೇಕು ಒಂದು ಇಷ್ಟು ರೇಟ್ ಅಂತ ಹೇಳಿ ಮಾಡಬೇಕು ಅಂತ ಮತ್ತೆ ಇವತ್ತು ಶಿವಮೊಗ್ಗ ನಗರದಲ್ಲಿ ನಾವು ಪ್ಲಾಸ್ಟಿಕ್ ನಿಷೇಧನ ಮಾಡಿದ್ವಿ ಮಾಡಿದ್ರೂ ಕೂಡ ಈ ಕೆಲವು ಅಂಗಡಿಗಳಲ್ಲಿ ಮತ್ತೆ ಪ್ಲಾಸ್ಟಿಕ್ ಕವರ್ ಅಲ್ಲೇ ಹಾಕಿ ಕೊಡ್ತಿದ್ರು ಅದನ್ನು ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಿ ಯಾವುದೇ ಕಾರಣಕ್ಕೂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಇಟ್ಕೋಬಾರ್ದು ಬಟ್ಟೆ ಬ್ಯಾಗ್ ಅಂತ ಇಟ್ಕೋಬೇಕು ಅವರು ಯಾರು ಅಂಗಡಿಗೆ ಬರ್ತಾರೆ ಮಾಲ್ ತಗೊಂಡು ಹೋಗಿ ಬರ್ತಾರೆ ಅವರ ಹತ್ರನೇ ನೀವು 5 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಿ ಅದನ್ನು ಕೊಡಬೇಕು ಪ್ಲಾಸ್ಟಿಕ್ ಯಾವುದೇ ಕಾರಣದಲ್ಲಿ ಇಟ್ಕೋಬಾರ್ದು ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಹಾಗಾಗಿ ಇವತ್ತು ಈ ಮಾಧ್ಯಮದ ಮೂಲಕ ಶಿವಮೊಗ್ಗ ನಗರದ ಜನತೆಗೆ ಇದನ್ನು ನಾವು ಪ್ರಸ್ತಾಪ ಮಾಡ್ತೀವಿ